ಕೇವಲ ಬಡವರು ಬಂದು ಅಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಶಾಸಕರು ಹೇಳ್ತಾ ಇದ್ರು ರೈತರ ಮಗ ಅಂತ ಬರೀ ರೈತರ ಮಗ ಅಲ್ಲದಿಂದನೆ ರೈತರನ್ನ ಕೂಗಿನ ವಿಧಾನಸಭೆಯಲ್ಲಿ ಕೂಗಿಸಿ ರೈತರ ಒಬ್ಬ ನಾಯಕರಾಗಿ ಇವತ್ತು ಪ್ರತಿಬಿಂಬ ಏನಾರು ಮಾತಾಡೋದಾದ್ರೆ ಇವತ್ತು ರಾಜ್ಯದಲ್ಲಿ ಅದು ಕುಮಾರಣ್ಣ ಅಂತ ನಾವು ಮರೆಯೋಕೆ ಹೋಗ್ಬಾರ್ದು. ನನ್ನ ವಾಯ್ಸ್ ಒಂದು ಸ್ವಲ್ಪ ನೀರು ಚೇಂಜ್ ಆಗಿ ವಾಯ್ಸ್ ಒಂದು ಸ್ವಲ್ಪ ಇದಾಗಿದೆ. ನನಗೆ ದಿಢೀರಂತ ಎರಡು ದಿನದ ಹಿಂದೆ ಒಂದು ಕರೆ ಬಂತು. ಕರೆ ಬಂದಂತ ಸಂದರ್ಭದಲ್ಲಿ ತಿಪ್ಪೇಸ್ವಾಮಿಯಣ್ಣವರು ಈ ತರ ಎಲ್ಲರೂ ಕೂಡ ನಾಯಕರುಗಳು ಈ ವೇದಿಕೆ ಮೇಲೆ ಬರ್ತಿದ್ದಾರೆ, ನೀವು ಕೂಡ ಬರಬೇಕು, ಸಿರಾದ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಬೇಕು ಕಾರ್ಯಕರ್ತರ ಹತ್ರ. ಕಾರ್ಯಕರ್ತರು ಏನ್ ಅಭಿಪ್ರಾಯನ ಸೂಚಿಸ್ತಾರೆ ಅದನ್ನ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡ ನಂತರ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ದಿಢೀರ್ ಅಂತ ಕಾರ್ಯಕ್ರಮಕ್ಕೆ ನನ್ನ ಕರೆಸ್ಕೊಂಡ್ರು. ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ಒಂದು ಮಾತು ಹೇಳ್ತೀನಿ, ಒಬ್ಬ ದಯವಿಟ್ಟು ಕ್ಷಮಿಸಬೇಕು ತಿಪ್ಪೇಸ್ವಾಮಣ್ಣ, ನೀವು ಎರಡು ನಿಮಿಷ ಕೊಟ್ರಿ. ನಾನು ಸಿಂಗಲ್ ಎಂ ಪಿ ಆಗಿ ನನಗೆ ಲೋಕಸಭೆಯಲ್ಲೇ ಮೂರು ನಿಮಿಷ ಕೊಡ್ತಾರೆ, ಹಾಗಾಗಿ ಕೇವಲ ಎರಡು ನಿಮಿಷದಲ್ಲಿ ಏನು ಮಾತಾಡಲಿ, ನಾನು ಮಾತಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ, ಅವರ ಮಗಳು ಬಹಳ ಸುಂದರವಾಗಿದ್ಲಂತೆ ಮತ್ತೆ ಬಹಳ ಬುದ್ಧಿವಂತಿಕೆ ಅಂತೆ. ನನ್ನ ಮಗಳಿಗೆ ತಕ್ಕನಾದಂತ ವರನ ಪಡಿಬೇಕಲ್ಲ, ಯಾವ ರೀತಿ ವರನ ತಗೊಳ್ಬೇಕು, ಯಾರನ್ನ ಸೂಚಿಸೋದು ಅಂತ ಕೇಳಿದಾಗ ಇದಕ್ಕೊಂದು ಟೆಸ್ಟ್ ಇಡೋಣ, ಎಲ್ಲ ಸುತ್ತಮುತ್ತ ರಾಜರುಗಳ ಮಕ್ಕಳುಗಳನ್ನ ಕರೆದು ಒಂದು ಪರೀಕ್ಷೆ ಮಾಡೋಣ, ಯಾರು ಅದಕ್ಕೆ ಸೂಕ್ತವಾಗಿ ಅದನ್ನ ಗೆಲ್ತಾರ ಪರೀಕ್ಷೆಯಲ್ಲಿ ಅವ್ರನ್ನ ನಾವು ನನ್ನ ಮಗಳಿಗೆ ವರನ ತಗೊಳ್ಳೋಣ ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಆ ಒಂದು ಪರೀಕ್ಷೆ ಏನಂದ್ರೆ ಒಂದು ಕೆರೆ ಇರುತ್ತಂತೆ, ಆ ಕೆರೆ ಒಳಗಡೆ ಮೊಸಳೆ ಇರುತ್ತಂತೆ, ಯಾರು ರಾಜರ ಮಕ್ಕಳಲ್ಲಿ ನೀವು ಅಲ್ಲಿಗೆ ಆ ಕೆರೆನ ದಾಟ್ಕೊ ಬರ್ತೀರೋ ಅವನಿಗೆ ನನ್ನ ಮಗಳನ್ನ ವರವಾಗಿ ನಾನು ಕೊಡ್ತೀನಿ ಅನ್ನೋದನ್ನ ಹೇಳ್ತಾರಂತೆ, ತೀರ್ಮಾನ ತಗೊಂತಾರಂತೆ. ಆಗ ಎಲ್ಲ ರಾಜರ ಮಕ್ಕಳನ್ನು ಬೇಡಪ್ಪ ಮೊಸಳೆಗಳು ಅಷ್ಟು ದೊಡ್ಡದಿದೆ ಹೆಂಗೆ ಈಜದು ಬೇಡ ಕಷ್ಟ ಅಂತ ಹೇಳ್ತಾರಂತೆ. ಎಲ್ಲರೂ ಮಾತಾಡ್ಕೊಳ್ತಿರ್ಬೇಕಾದ್ರೆ ಒಬ್ಬ ಧುಮ್ಕಿ ಈಜಿ ಹೋಗಿ ಆ ದಡನ ಸೇರ್ಕೊಂತಾನಂತೆ. ಇಲ್ಲಿರೋ ರಾಜರ ಮಕ್ಕಳೆಲ್ಲರೂ ಏನ್ ಶೌರ್ಯ ಏನ್ ಧೈರ್ಯ ಅಂತಾರಂತೆ. ಆದ್ರೆ ಅವನ ಹಿಂದೆ ತಿರುಗಿಬಿಟ್ಟು ಯಾವನ್ಲ ಅವನು ನೂಕ್ತವನ್ನ ಅಂತಾನಂತೆ. ಹಂಗೆ ನನ್ನ ಪರಿಸ್ಥಿತಿ ಇವತ್ತು ನನ್ನನ್ನು ನೂಕಿದಿರ ಮಾತಾಡುವಂತ. ಇವತ್ತು ನನಗೆ ಒಂದ್ ಕಡೆ ದುಃಖನೋ, ಒಂದ್ ಕಡೆ ಚುನಾವಣೆ ಬಂದಿದೆ ಆ ಉತ್ಸಾಹದಿಂದ ಹೋರಾಟ ಮಾಡಬೇಕು, ಎರಡಕ್ಕೂ ನನಗೆ ಬಹಳ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು 30 ನಿಮಿಷ ಮುಂಚೆ ಬಂದೆ ಈ ವೇದಿಕೆಗೆ. ವೇದಿಕೆಗೆ ಬಂದು ಸತ್ಯನಾರಾಯಣನ ಪೂಜೆ ಮಾಡೋದಕ್ಕೆ, ಫೋಟೋಗೆ ಪೂಜೆ ಮಾಡೋದಕ್ಕೆ ಅಲ್ಲಿ ಹೋದೆ. ನಾನು ಎಲ್ಲ ವಾತಾವರಣ ನೋಡಿದೆ, ಬಹಳ ದುಃಖವಾಗಿದ್ರು ನನ್ನ ಕಾರ್ಯಕರ್ತರು. ದುಃಖ ಚುನಾವಣೆ ಬಂದಿದೆ ಎದುರಿಸಕ್ಕಂತಲ್ಲ, ಸತ್ಯನಾರಾಯಣ ಅಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ವಲ್ಲ ಅನ್ನೋ ಒಂದು ದುಃಖದಲ್ಲಿ ಇವತ್ತು ಕಾಡ್ತಾ ಇತ್ತು. ಇವತ್ತು ಆ ಸಂದರ್ಭದಲ್ಲಿ ಇವತ್ತು ಎಲ್ಲಾ ನಾಯಕರುಗಳು ಮಾತಾಡಿದ ಮೇಲೆ ನಿಮಗೆ ಬಂದಿರೋಂತ ಉತ್ಸಾಹ ಛಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಚುನಾವಣೆ ನಮ್ ಕಡೆ ನಮ್ ಪಾಲ್ ಆಗೋಗಿದೆ ಅನ್ನೋ ಒಂದು ಭಾವನೆಯಲ್ಲಿ ಆಗ್ಲೇ ಇವತ್ತು ಉತ್ಸಾಹ ಬರ್ತದೆ. ಆದ್ರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ, ನೀವೆಲ್ಲರೂ ಕಾರ್ಯಕರ್ತರು, ನಾನು ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ, ಕುಮಾರಣ್ಣಂಗೆ ಮನವಿ ಮಾಡ್ಕೊಂತೀನಿ. ಇವತ್ತು ಆಕಾಶದಲ್ಲಿ ಒಂದು ಮೋಡ ಆವರಣ ಇದೆ, ಆ ಮೋಡದಿಂದ ಒಂದು ಸೂರ್ಯಕಿರಣ ಆಚೆ ಬರಬೇಕು ಅಂದ್ರೆ ಕುಮಾರಣ್ಣನ ಭಾಷಣನೇ ಅದಕ್ಕೆ ಬೀಳಬಾಮ ಅಂತ ನಾನು ಹೇಳಬೇಕಾಗತ್ತೆ. ಅದು ಬಂದಂತ ಸಂದರ್ಭದಲ್ಲಿ ಈ ಉತ್ಸಾಹ ಇನ್ನ ಹೆಚ್ಚಾಗಿ ಖಂಡಿತವಾಗ್ಲೂ ನಾವು ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಭಾವನೆ ರೂಪಣೆ ಆಗತ್ತೆ. ಏನಪ್ಪಾ ಪ್ರಜ್ವಲ್ ರೇವಣ್ಣವರು ಬಹಳಷ್ಟು ಭಾಷಣ ಮಾಡ್ತಾರಲ್ಲ, ಯಾಕೆ ಅಂದ್ರೆ ತಿಪ್ಪೇಸ್ವಾಮಣ್ಣಂಗೆ ಹೇಳ್ಬೇಕಾಗತ್ತೆ. ನನ್ನ ಜಿಲ್ಲೆಯಲ್ಲಿ ನಾನು ಭಾಷಣ ಮಾಡಲಿಲ್ಲ ಅಂದ್ರೆ ಉಳಿಯಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ, ಮೂರು ಒಳ್ಳೆ ಭಾಷಣಗಾರರವ್ರೆ ನನ್ನ ಮುಗಿಸ್ಬಿಡ್ತಾರೆ, ನನ್ನ ವಾಯ್ಸೇ ಕೇಳಿಸಲ್ಲ. ಭಾಷಣ ಪ್ರಾರಂಭ ಆಗೋದು ಚಂದ್ರಾಯಪಟ್ಟಣದಲ್ಲಿ, ಬಾಲಣ್ಣವ್ರ ಭಾಷಣ ಹಿಡಿದ್ರೆ ಅಯ್ಯೋ 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 ಒಂದ್ ಗಂಟೆ ಭಾಷಣ ಮಾಡ್ತಾರೆ. ಇನ್ನ ಮಧ್ಯದಲ್ಲಿ ನಮ್ಮ ಶಿವಲಿಂಗಣ್ಣ ಗುದ್ದಿದ್ರೆ
ಬೇರೆಯವರೆಲ್ಲ ಭಾಷಣದಿಂದ ಓಡೋಯ್ತಾರೆ. ಇನ್ನ ಅಂತ್ಯವಾಗಿ ಭಾಷಣ ಮುಗಿಸ್ಬೇಕು ಅಂದ್ರೆ ನಮ್ಮ ದತ್ತಣ್ಣವ್ರು ಕಡೂರು ಕ್ಷೇತ್ರ. ಹಾಗಾಗಿ ಅವರ ಸರಿ ಸಮಾನವಾಗಿ ಬರದೇ ಇದ್ರು ಕೂಡ ಅವ್ರು ಒಂದ್ ಸ್ವಲ್ಪ ಪಕ್ಕದಲ್ಲಿ ಕೂರಕ್ಕಾದ್ರೂ ಒಂದಷ್ಟು ಭಾಷಣ ಮಾಡಬೇಕಾಗಿದೆ. ನಾನು ನನ್ನ ಸ್ಥಳೀಯ ರಾಜಕೀಯ ಉಳಿಸ್ಕೊಳ್ಳೋದಕ್ಕೆ ಹಾಗಾಗಿ ಇವತ್ತು ಬಹಳಷ್ಟು ವಿಷಯನ ಚರ್ಚೆ ಮಾಡಿದ್ದಾರೆ. ಇವತ್ತು